ವಿರಾಮದ ನಂತರ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಈಗ ಒಬ್ರು ಕಾಲರ್ ಇದ್ದಾರೆ, ಮೈಸೂರಿನಿಂದ ರಾಕೇಶ್ ಕರೆ ಮಾಡಿದ್ದಾರೆ. ನಮಸ್ತೆ ರಾಕೇಶ್ ಅವರೇ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕು. ಡೇಟ್ ಆಫ್ ಬರ್ತ್ ಹೇಳಿ. 5/10/1994 ರಾತ್ರಿ 11. 5/10/94 ರಾತ್ರಿ 11:30 11:30 ಏನ್ ಕೇಳಬೇಕಿತ್ತು? ಮೇಡಮ್, ನಂದು ಹಣಕಾಸಿನ ಸಮಸ್ಯೆ ಸ್ವಲ್ಪ ಇತ್ತು, ಅದಕ್ಕೋಸ್ಕರ ಅದ್ರ ಬಗ್ಗೆ. ಹಣಕಾಸಿನ ಸಮಸ್ಯೆ ಇದೆ, ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಂತ. ಶಾಸ್ತ್ರ ಹೇಳಿದ್ದಾರೆ, ಮಾತಾಡಿ. ನಮಸ್ಕಾರ ರಾಕೇಶ್ ಅವರೇ. ಸರ್ ನಮಸ್ಕಾರ. ನಮಸ್ಕಾರ. ಹಣಕಾಸಿನ ಪರಿಸ್ಥಿತಿ ನಿಮ್ಮನ್ನು ಸ್ವಲ್ಪ ಹೈರಾಣ ಮಾಡಿದೆ ಅಲ್ವಾ? ಈಗ ತಮಗೆ ನೋಡೋಣ, ಅದಕ್ಕೆ ಪರಿಹಾರವನ್ನು ಗಮನಿಸೋಣ. ಏನಾಗಿದೆ, ವಸ್ತುತಃ ಧನಸ್ಥಾನ ಅಂತ ಒಂದಿದೆ. ಆ ಸ್ಥಾನದ ಅಧಿಪತಿ ಬಲಹೀನಾಗಿದ್ದರೆ ಸಾಮಾನ್ಯವಾಗಿ ಜೀವನ ಪೂರ್ತಿ ಹೀಗೆ ಏನಕ್ಕೆ ಎಷ್ಟು ಕೆಲಸ ಮಾಡಿದ್ರು ಏನು ಕೆಲಸ ಮಾಡಿದ್ರು ಕೈಗೆ ಹತ್ತೋದಿಲ್ಲ ಅಂಥದ್ದೊಂದು ಸಾಧ್ಯತೆ ಇದೆ. ಈ ಜಾತಕವನ್ನು ಗಮನಿಸ್ಕೊಂಡ್ರೆ ನೋಡಿ, ಧನಾಧಿಪತಿ ನಿಮಗೆ ಮಿಥುನ ಲಗ್ನ, ಧನಾಧಿಪತಿಯಾಗಿರ್ತಕ್ಕಂಥ ಚಂದ್ರನಿಗೆ ಸಂಪೂರ್ಣ ಬಲಹೀನ. ಅವನು ರವಿಯ ಜೊತೆಗಿದ್ದಾನೆ, ಪ್ರತಿಪತ್ ಶುಕ್ಲ ಪಕ್ಷದಲ್ಲಿ ತಾವು ಜನಿಸಿರ್ತಕ್ಕಂಥದ್ದು. ಹೀಗಾಗಿ ಇದು ನಿಮ್ಮನ್ನು ಇಷ್ಟು ಇಬ್ಬಂದಿ ಮಾಡುತ್ತೆ, ಇಕ್ಕಟ್ಟಿಗೆ ಸಿಕ್ಕಿಸ್ಬಿಡುತ್ತೆ. ಇದಕ್ಕೇನಪ್ಪ ಪರಿಹಾರ? ನಾನು ಈ ದಿವಸ ಕೊನೆಯಲ್ಲಿ ಒಂದು ಪಂಚಾಕ್ಷರಿ, ಮಹಾಲಕ್ಷ್ಮಿಯ ಪಂಚಾಕ್ಷರಿ ಮಂತ್ರವನ್ನು ಹೇಳ್ತೀನಿ. ತಾವು ದಯವಿಟ್ಟು ಅದನ್ನು ಪ್ರತಿ ದಿವಸ ನೀವು 108 ಬಾರಿ ಹೇಳ್ಕೊಳ್ಳಿ. ನನಗನ್ಸಿದ ಮಟ್ಟಿಗೆ ನಿಮಗೆ ಶ್ರದ್ಧೆಯಿಂದ ನೀವು ಪಠನೆ ಮಾಡಿದೆ ಆದರೆ ಅದು ಹೊಸ ದಾರಿಯನ್ನು ಸೂಚಿಸುತ್ತೆ ನಿಮ್ಮ ಬದುಕಿಗೆ. ಪ್ರಯತ್ನ ಮಾಡಿ. ಮತ್ತು ಪ್ರತಿ ಸೋಮವಾರ ಅಮ್ಮನವರ ಸನ್ನಿಧಾನಕ್ಕೆ ಸ್ವಲ್ಪ ಅಕ್ಕಿ ಧಾನ್ಯದ ದಾನ ಮಾಡಿ. ಪ್ರತಿ ಸೋಮವಾರ ಜೀವನ ಪೂರ್ತಿ ಮಾಡ್ತಾ ಬನ್ನಿ, ನಿಮಗೆ ಸಾಧ್ಯವಾದಷ್ಟು ವರ್ಷಗಳ ಕಾಲ. ಅದೂ ತುಂಬ ಬಲವನ್ನು ತಂದುಕೊಡುತ್ತೆ. ಒಳ್ಳೆಯದಾಗಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಕೊನೆಯ 3 ರಾಶಿಗಳ ಬಗ್ಗೆ ತಿಳ್ಕೊಳ್ಳುವಂತಹ ಸಮಯ ಶಾಸ್ತ್ರಿಗಳೇ. ಮಕರ, ಕುಂಭ, ಮೀನ. ಹಾಯ್, ಗಮನಿಸೋಣ. ವಾರದ ಆದಿಯಲ್ಲಿ ಮಕರ ರಾಶಿಯವರಿಗೆ ಗಮನಿಸ್ಕೊಂಡ್ರೆ ನೋಡಿ, ತೃತೀಯ ಸ್ಥಾನದ ರಾಹು ಸ್ವಲ್ಪ ಬಲವನ್ನು ತಂದುಕೊಡ್ತಾನೆ, ಧೈರ್ಯವನ್ನು, ಧೃತಿಯನ್ನು ತಂದುಕೊಡ್ತಾನೆ. ಭಾಗ್ಯಸ್ಥಾನದ ಕೇತು ಸ್ವಲ್ಪ ಧರ್ಮ ವಿರೋಧಿ ಚಟುವಟಿಕೆಗಳಿಗೆ ಕಾರಣೀಕರ್ತನಾಗ್ತಾನೆ. ನೀವು ಚೌಕಟ್ಟನ್ನು ದಾಟುವ ಅಂಥದ್ದೊಂದು ಸಾಧ್ಯತೆ ಸೂಚಿಸುತ್ತೆ. ಮತ್ತು ವಾರದ ಆದಿಯಲ್ಲಿ ನಿಮಗೆ ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಇದೆ, ಹಣಕಾಸಿನ ವ್ಯತ್ಯಾಸ ಆಗುವ ಸಾಧ್ಯತೆ ಕೂಡ ಇದೆ. ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇನ್ನು ವಾರ ಮಧ್ಯದಲ್ಲಿ ಗಮನಿಸ್ಕೊಂಡ್ರೆ ಮಕರ ರಾಶಿಯವರಿಗೆ ಹೆಚ್ಚಿನ ವ್ಯಯ ಸೂಚಿಸ್ತಾ ಇದೆ, ಕಾಲಿನ ಬಾಧೆಯನ್ನು ಸೂಚಿಸ್ತಾ ಇದೆ. ಮತ್ತು ಕರ್ಮಾಧಿಪತಿ ಶುಕ್ರ ನೀಚನಾಗ್ತಾ ಇದ್ದಾನೆ ಗುರುವಾರ ದಿವಸ. ಹೀಗಾಗಿ ಆ ದಿವಸದಿಂದ ನಿಮಗೆ ಕೆಲಸದಲ್ಲಿ ಒತ್ತಡಗಳು ಶುರುವಾಗುತ್ತೆ, ಕೆಲಸದಲ್ಲಿ ಅತಂತ್ರ ಸ್ಥಿತಿ ಶುರುವಾಗುತ್ತೆ. ಕೆಲಸ, ಅನ್ಯರ ಕೆಲಸ, ಇನ್ನೊಬ್ಬರ ಕೆಲಸಕ್ಕಾಗಿ ನೀವು ಈ ದಿವಸ ಸಮಯ ವ್ಯರ್ಥ ಮಾಡ್ಕೊಳ್ತಕ್ಕಂಥ ಸಾಧ್ಯತೆ ಇದನ್ನೆಲ್ಲ ಸೂಚಿಸ್ತಾ ಇದೆ. ವೃತ್ತಿಯ ಬಲವನ್ನು ಕಳ್ಕೊಳ್ತೀರಾ, ಅದ್ರ ಬಗ್ಗೆ ಗಮನ ಇರಲಿ. ಅದಕ್ಕೇನು ಮಾಡಬೇಕು, ಅವರೇ ಧಾನ್ಯ ದಾನ ಮಾಡಬೇಕು. ಪ್ರತಿ ಶುಕ್ರವಾರ ದಾನ ಮಾಡಿದ್ರೆ ಬಹಳ ಒಳ್ಳೆಯದು. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ ಲಾಭ ಇದೆ ಸ್ವಲ್ಪ ಮಟ್ಟಿಗೆ. ಬೇರೆ ಬೇರೆ ವ್ಯವಹಾರ ವ್ಯವಹಾರಗಳಿದೆ, ಅವುಗಳಿಂದ ನಿಮಗೆ ಲಾಭ ಖಂಡಿತ ಇದೆ. ಆದರೆ ಕೆಲಸಕ್ಕೆ ಹೋಗ್ತಾಯಿರೋ ಸ್ವಲ್ಪ ಎಚ್ಚರಿಕೆ ತೊಗೊಳ್ಬೇಕು. ಇನ್ನು ಕುಂಭರಾಶಿಯವರಿಗೆ ಗಮನಿಸ್ಕೊಂಡ್ರೆ, ನಾನು ಮಕರ ರಾಶಿಯವರಿಗೆ ಪರಿಹಾರವನ್ನು ಅವರೇ ಧಾನ್ಯ ಆಗಲೇ ಹೇಳಿದ ಹಾಗೆ ಅವರೇ ಧಾನ್ಯವನ್ನು ದಾನ ಮಾಡಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ. ಕುಂಭರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ನೋಡಿ, ರಾಹುವಿನ ಪರಿವರ್ತನೆ, ಮಾತು ತುಂಬ ಹಿಡಿತದಲ್ಲಿರಬೇಕು. ವಾಕ್ಸ್ಥಾನಕ್ಕೆ ರಾಹು ಬಂದರೆ ಈ ಚನ್ನೋಕ್ತಿ ಅಂತ ಕರೀತಾರೆ, ಅಂದರೆ ಮಾತು, ಕುಟುಕು ಮಾತು ಅಂತೀವಲ್ಲ, ಅಂಥದ್ದು ಮಾತಾಡಿ ನಿಮ್ಮ ವ್ಯಕ್ತಿತ್ವ ನೀವು ಹಾಳು ಮಾಡ್ಕೊಳ್ತಕ್ಕಂಥದ್ದು, ಕೆಲಸಗಳು ಹಾಳಾಗ್ತಕ್ಕಂಥದ್ದು, ಕುಟುಂಬದ ವಾತಾವರಣ ಹಾಳಾಗುವುದು, ಹೀಗೆ ಮಾತು ಹಣ ಇವುಗಳ ವಿಚಾರದಲ್ಲಿ ತುಂಬ ಜಾಗ್ರತೆ ಇರಬೇಕು ನೀವು ಅನ್ನೋದನ್ನು ಸೂಚಿಸ್ತಾ ಇದೆ. ಅಷ್ಟಮದ ಕೇತು ನಷ್ಟವನ್ನು ಸೂಚಿಸುತ್ತೆ, ತೊಡಕನ್ನು ಸೂಚಿಸುತ್ತೆ, ಒಂದು ಕ್ಲೇಶವನ್ನು ಸೂಚಿಸುತ್ತೆ, ಅಂದರೆ ವ್ಯಥೆ ಅಷ್ಟಲ್ಲದೆ ಸೋಲನ್ನು ಸೂಚಿಸುತ್ತೆ. ಇದೆಲ್ಲವೂ ನಿಮಗೆ ತೊಡಕೆ ಉಂಟಾಗ್ಬಿಡುತ್ತೆ. ಹೀಗಾಗಿ ಸ್ವಲ್ಪ ಶನೈಶ್ಚರನ ಬಲ ಇದೆ, ಆದರೆ ಬೇರೆ ಗ್ರಹಗಳ ಸಪೋರ್ಟ್ ಇಲ್ಲದಾಗ ಅತಂತ್ರವಾಗುತ್ತೆ. ಸ್ವಲ್ಪ ಹುಷಾರಾಗಿರಿ, ಮಾತಿನ ಬಗ್ಗೆ ಹಿಡಿತಾ ಇರಲಿ. ಇನ್ನು ಬುಧವಾರ ಗುರುವಾರದ ಮಟ್ಟಿಗೆ ನಿಮಗೆ ಚಂದ್ರನ ಬಲ ಸ್ವಲ್ಪ ಮಟ್ಟಿಗೆ, ಮನಸ್ಸಿಗೆ ಒಂದು ನಿರಾಳತೆ, ಸ್ನೇಹಿತರು, ಬಂಧುಗಳು, ಇವರ ಸಹಕಾರ, ಒಂದು ಅವರ ಮಾತು, ಅವರ ಒಡನಾಟ, ಇದೆಲ್ಲ ನಿಮಗೆ ಸ್ವಲ್ಪ ಸಮಾಧಾನ ತಂದುಕೊಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡ ಉಂಟಾಗುತ್ತೆ, ಆದರೆ ಪರವಾಗಿಲ್ಲ, ಸಾಗುತ್ತೆ, ಯೋಚನೆ ಮಾಡಬೇಡಿ. ಇನ್ನು ಕೊನೆಗೆ ವಾರದ ಅಂತ್ಯದಲ್ಲಿ ನಿಮಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಕೆಲಸದ ಒತ್ತಡದಿಂದಾಗಿ ದೇಹ ಸ್ಥಿತಿ ಸ್ವಲ್ಪ ಏನು ಕುಸಿದು ಹೋಗುತ್ತೆ. ಇದರಿಂದ ಹೊರಬರಲಿಕ್ಕೆ ಶಿವಕವಚವನ್ನು ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಮತ್ತು ದುರ್ಗಾ ಸನ್ನಿಧಾನಕ್ಕೆ ನೀವು ಕೂಡ ಅವರೇ ಧಾನ್ಯ ದಾನ ಮಾಡಿ, ಯಾಕಂದರೆ ಸುಖಾಧಿಪತಿ ನೀಚನಾದರೆ ಸುಖಹೀನತೆ ಅಂತ, ಯಾವುದೊಂದರಲ್ಲೂ ಏನೂ ಸಮಾಧಾನ ಇಲ್ಲ ಅಂತ ಅನ್ನಿಸ್ತಾ ಹೋಗುತ್ತೆ. ಹೀಗಾಗಿ ಅವರೇ ಧಾನ್ಯ ದಾನ ಮಾಡಿದ್ರೆ ಒಳ್ಳೆಯದು. ಇನ್ನು ಮೀನರಾಶಿಯವರಿಗೆ ವಾರದ ಆದಿಯಲ್ಲಿ ನೋಡಿ, ಜನ್ಮಕ್ಕೆ ಬರ್ತಾ ಇರ್ತಕ್ಕಂಥ ರಾಹು ಸ್ವಲ್ಪ ಈ
ಅಂಬು ರೋಗ ಅಂದರೆ ನೀರು ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆಯನ್ನು ಸೂಚಿಸುತ್ತೆ. ಅಲರ್ಜಿಗಳಾಗ್ತಕ್ಕಂಥ ಚರ್ಮ ವ್ಯಾಧಿಯನ್ನು ಸೂಚಿಸುತ್ತೆ. ಹುಷಾರಾಗಿರಿ. ಆಹಾರಕ್ಕೆ ತೊಂದರೆ ಇಲ್ಲ, ಮಾತಿಗೆ ತೊಂದರೆ ಇಲ್ಲ, ವೃತ್ತಿಗೆ ತೊಂದರೆ ಇಲ್ಲ ನಿಮಗೆ, ಆದರೆ ಆರೋಗ್ಯವೇ ಇದೆ. ಆರೋಗ್ಯ ಇಲ್ಲ ಅಂತಂದರೆ ಇವುಗಳೆಲ್ಲ ಈ ತೊಗೊಂಡು ಏನು ಮಾಡೋಣ ಅನಿಸುತ್ತೆ. ಹೀಗಾಗಿ ಆರೋಗ್ಯದ ಬಗ್ಗೆ ಗಮನ ಇರಲಿ. ವಾರದ ಮಧ್ಯಭಾಗದಲ್ಲಿ ನಿಮಗೆ ಸಹೋದರ ಸಹಕಾರ ಸೇವಕರ ಸಹಾಯ ಇತ್ಯಾದಿಯೆಲ್ಲ ಚೆನ್ನಾಗಿದೆ. ಕೆಲಸಕ್ಕೆ ಒತ್ತಡ ಬೀಳುತ್ತೆ. ವಾರ ಮಧ್ಯದಲ್ಲಿ ವಿಪರೀತವಾದ ವರ್ಕ್ ಪ್ರೆಷರ್ ಅಂತೀವಲ್ಲ ಅದು ಉಂಟಾಗುತ್ತೆ. ಮತ್ತು ಗುರುವಾರದಿಂದ ನಿಮಗೆ ಸಂಗಾತಿಯಲ್ಲಿ ವಿರೋಧ ಬರುತ್ತೆ. ಅಷ್ಟಮಾಧಿಪತಿ ಶುಕ್ರ ತೃತೀಯಾಧಿಪತಿ, ಅವನು ಸಪ್ತಮ ಬಂದರೆ ಸಂಗಾತಿಯಲ್ಲಿ ಅಸಮಾಧಾನ, ಪ್ರೀತಿ, ಪ್ರೇಮ ಇಂಥ ವಿಚಾರಗಳಲ್ಲಿ ಮನಸ್ಸಿಗೆ ಬೇಸರ ಉಂಟಾಗ್ಬೋದು. ಸಾಕಪ್ಪ ಎದ್ದು ಹೋಗ್ಬೇಡ ಎಲ್ಲಾದರೂ ಅಂತ ಅಷ್ಟರ ಮಟ್ಟಿಗಿನ ಒತ್ತಡಗಳು ಉಂಟಾಗುತ್ತೆ. ತನ್ಮೂಲಕವೇ ಏನು ಆರೋಗ್ಯ, ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಹಾಳಾಗುವ ಸಾಧ್ಯತೆ ಬಲವಾಗಿದೆ. ತಪ್ಪದೆ ನೀವು ದುರ್ಗಾ ಸನ್ನಿಧಾನಕ್ಕೆ ಈ ಉದ್ದು ಹಾಗೂ ಅವರೆ ಮತ್ತು ಈ ಹುರುಳಿ ಈ ಧಾನ್ಯವನ್ನು ದಾನ ಮಾಡೋದು ಪ್ರತಿ ದಿವಸ ತುಂಬ ಒಳ್ಳೆಯದು. ಸಾಧ್ಯವಾದರೆ ಗುರುವಾರ ಗುರುವಾರವಾದರೂ ಮಾಡಿ. ಅದು ಕಷ್ಟ, ಪ್ರತಿ ದಿವಸ ಕಷ್ಟ ಆದರೆ ಗುರುವಾರ ಗುರುವಾರ ಈ ಧಾನ್ಯ ದಾನ ಮಾಡಿದ್ರೆ ತುಂಬ ಬಲ. ಎಸ್, ಎಲ್ಲ ರಾಶಿಗಳ ಇಡೀ ವಾರದ ಭವಿಷ್ಯ ಏನಿದೆ ಅನ್ನೋದರ ಬಗ್ಗೆ ಶಾಸ್ತ್ರಿಗಳು ಈಗಾಗಲೇ ತಿಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೀವಿ ನಾವು. ಕೊನೆಯ ಹಂತದಲ್ಲಿ ಒಂದು ಒಳ್ಳೆ ಮಂತ್ರವನ್ನು ಶಾಸ್ತ್ರಿಗಳು ತಿಳಿಸ್ಕೊಡ್ತಾರೆ. ಇವತ್ತಿನ ಈ ಎಪಿಸೋಡ್ನಲ್ಲಿ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸಬೇಕು ಅಂದರೆ ಯಾವ ಮಂತ್ರ ಪಠಣ ಮಾಡಬೇಕು ತಿಳಿಸ್ತಾರೆ ಚಿಕ್ಕ ವಿರಾಮದ ನಂತರ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.